ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೇಶ್ ಆನಂದ್. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸ್ನೇಹಿತರೆ, ನಮ್ಮ ದೇಶದ ಉತ್ತರ ಭಾರತದ ಕಾಶಿ ಕ್ಷೇತ್ರವು ಹಿಂದೂಗಳಿಗೆ ಪರಮ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಕಾಶಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ತಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿಕೊಳ್ಬೇಕು ಎಂದು ಬಹಳಷ್ಟು ಜನರ ಮನಸ್ಸಲ್ಲಿ ಮೂಡಿರುತ್ತೆ. ಆದರೆ ಕಾಶಿಯಷ್ಟೇ ಮಹತ್ವವುಳ್ಳ, ಕಾಶಿಗಿಂತಲೂ ಒಂದು ಗುಲ್ಗಂಜಿಯಷ್ಟು ಹೆಚ್ಚು ಪುಣ್ಯವನ್ನು ಭಕ್ತಾದಿಗಳಿಗೆ ಕರುಣಿಸುವ ಪುಣ್ಯಕ್ಷೇತ್ರ ಅದು ನಮ್ಮ ನಾಡು ಕರ್ನಾಟಕದಲ್ಲೇ ಇದೆ. ಸ್ನೇಹಿತರೆ, ಬನ್ನಿ ಹಾಗಾದರೆ ಆ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಪಡೆದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆ ಒಂದು ಪವಿತ್ರ ಪುಣ್ಯಕ್ಷೇತ್ರಗಳ ಸ್ಥಳವೇ ನಮ್ಮ ಅರಮನೆಗಳ ನಗರಿ ಎಂದೇ ಖ್ಯಾತಿಯಾಗಿರುವ ಮೈಸೂರು ಜಿಲ್ಲೆಗೆ ಸೇರಿದ ತಿರುಮಕೂಡಲು ನರಸೀಪುರದಲ್ಲಿದೆ. ತಿರುಮಕೂಡಲು ನರಸೀಪುರ, ಈ ಪರಮ ಪುಣ್ಯಕ್ಷೇತ್ರವನ್ನು ದಕ್ಷಿಣ ಭಾರತದ ಪ್ರಯಾಗ ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮವಾಗುವಂತೆ ಈ ಟಿ ನರಸೀಪುರದಲ್ಲಿ ತಲಕಾವೇರಿಯಲ್ಲಿ ಜನಿಸಿ ಕರ್ನಾಟಕದಲ್ಲಿ ಹರಿಯುವ ಕಾವೇರಿ ನದಿ, ಕೇರಳದ ವೈನಾಡಿನಲ್ಲಿ ಹರಿದು ಬರುವ ಕಪಿಲಾ ನದಿಗಳ ಸಂಗಮವಾಗುತ್ತದೆ. ಈ ನದಿಗಳ ಜೊತೆ ಸ್ಫಟಿಕ ಸರೋವರ ಎಂಬ ನದಿ ಗುಪ್ತಗಾಮಿನಿಯಾಗಿ ಬಂದು ಸೇರುತ್ತದೆ. ಈ ಮೂರು ನದಿಗಳ ಸಂಗಮ ಸ್ಥಳವು ಇದಾದುದರಿಂದ ಈ ಸ್ಥಳಕ್ಕೆ ತಿರುಮಕೂಟ ತಿರುಮಕೂಡಲು ಎಂಬ ಹೆಸರುಗಳು ಬಂದಿದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳು ಸೇರುವ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಜರುಗುವ ಕುಂಭಮೇಳದ ಮಾದರಿಯಲ್ಲಿಯೇ ಕಾವೇರಿ, ಕಪಿಲೆ ಹಾಗೂ ಸ್ಫಟಿಕಾ ಸರೋವರಗಳು ಸೇರುವ ಈ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳವು ಜರುಗುತ್ತದೆ. ಇದು ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಮಾಘ ಮಾಸದಲ್ಲಿ ಜರುಗುತ್ತದೆ. ಸುತ್ತಮುತ್ತಲಿನ ಮಠಗಳಾದ ಸುತ್ತೂರು, ಆದಿಚುಂಚನಗಿರಿ, ಕೈಲಾಸ ಸ್ವಾಮಿಗಳು, ಸ್ಥಳೀಯರು ಹಾಗೂ ಎಲ್ಲ ಭಕ್ತ ಸಮೂಹದಲ್ಲಿ ಕುಂಭಮೇಳ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ದಕ್ಷಿಣ ಭಾರತದ ಕುಂಭಮೇಳವು ಜರುಗುವ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸುವ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಈ ತಿರುಮಕೂಡಲಿನಲ್ಲಿ ಕಾವೇರಿ ನದಿಯ ತೀರದಲ್ಲಿ ಗುಂಜ ನರಸಿಂಹಸ್ವಾಮಿಯ ದೇವಾಲಯವಿದೆ. ನದಿಗಳು ಸಂಗಮವಾಗುವ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಅಗಸ್ತ್ಯೇಶ್ವರರ ದೇವಾಲಯವಿದೆ. ಆದ್ದರಿಂದಲೇ ತಿರುಮಕೂಡಲು ಶೈವ ಮತ್ತು ವೈಷ್ಣವ ಸಂಪ್ರದಾಯದವರ ಸಂಗಮ ತಾಣವಾಗಿದೆ. ಕಾವೇರಿ ನದಿಯ ದಡದಲ್ಲಿರುವ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಪ್ರಮುಖ ದೇವರು ಭಕ್ತ ಪ್ರಹ್ಲಾದ ಮೊರೆಯನ್ನು ಕೇಳಿ ಕಂಬದಿಂದ ಅವತರಿಸಿದ ನರಸಿಂಹಸ್ವಾಮಿ. ಈ ದೇವಾಲಯವು ಮಧ್ಯಯುಗದಷ್ಟು ಹಳೆಯ ದೇವಾಲಯವಾಗಿದೆ. ಲಕ್ಷ್ಮಿಯನ್ನು ತೊಡೆ ಮೇಲೆ ಕುಳ್ಳರಿಸಿಕೊಂಡ ಲಕ್ಷ್ಮೀ ನರಸಿಂಹಸ್ವಾಮಿಯ ಸುಂದರವಾದ ವಿಗ್ರಹವನ್ನು ಈ ಗರ್ಭಗುಡಿಯಲ್ಲಿ ನಾವು ಕಾಣಬಹುದಾಗಿದೆ. ಕಂಬದಲ್ಲಿ ಅವತರಿಸಿದ ನರಸಿಂಹಸ್ವಾಮಿಯ ಕೈಯಲ್ಲಿ ಗುಲಗಂಜಿಯನ್ನು ನಾವಿಲ್ಲಿ ಕಾಣಬಹುದು. ಏಕೆಂದರೆ ಭಾರತದ ಉಳಿದೆಲ್ಲ ಕಡೆ ಸ್ಥಾಪಿತವಾಗಿರುವ ನರಸಿಂಹಸ್ವಾಮಿಗಿಂತ ಈ ನರಸಿಂಹಸ್ವಾಮಿಯು ಒಂದು ಗುಲಗಂಜಿ ಗಾತ್ರದಷ್ಟು ಶ್ರೇಷ್ಠವೆಂದೇ ಹೇಳಲಾಗುತ್ತದೆ. ಆದ್ದರಿಂದ ಈ ಭಗವಂತನ ಕ್ಷೇತ್ರವು ಗುಂಜ ನರಸಿಂಹಸ್ವಾಮಿ ಕ್ಷೇತ್ರ ಎಂದೇ ಖ್ಯಾತಿಯನ್ನು ಪಡೆದಿದೆ. ಈ ಕ್ಷೇತ್ರಕ್ಕೆ ಆಗಮಿಸಿದರೆ ಕಾಶಿಗೆ ಹೋದಷ್ಟೇ ಪುಣ್ಯವು ಲಭಿಸುತ್ತದೆ ಹಾಗೆಂದು ಸ್ವತಃ ನರಸಿಂಹಸ್ವಾಮಿಯೇ ತನ್ನ ಭಕ್ತನವರವನಿಗೆ ಮಾತು ಕೊಟ್ಟಿದ್ದಾರೆ ಎಂಬ ಪ್ರತೀತಿ ಇದೆ. ಸ್ನೇಹಿತರೆ, ಇನ್ನು ಈ ದೇವಸ್ಥಾನದ ವಿಶೇಷವನ್ನು ತಿಳಿಯದಾದರೆ ಈ ದೇವಸ್ಥಾನದ ಹಿನ್ನೆಲೆಯು ಬಹಳ ಕುತೂಹಲಕಾರಿಯಾಗಿದೆ. ಈ ಮಂದಿರವನ್ನು ಕಟ್ಟಿಸಿದ್ದು ಒಬ್ಬ ಅಗಸ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದ ಓರ್ವ ಅಗಸ ಒಂದು ದಿನ ಅವನ ಕನಸಿನಲ್ಲಿ ಬಂದ ನರಸಿಂಹಸ್ವಾಮಿಯು ತಾನು ಹುತ್ತದಲ್ಲಿ ನೆಲೆಸಿರುವುದಾಗಿಯೂ ತನ್ನದೊಂದು ಮಂದಿರವನ್ನು ನಿರ್ಮಿಸಬೇಕೆಂದು ಆತನಲ್ಲಿ ಹೇಳುತ್ತಾರೆ. ಆಗ ಅಗಸನು ತಾನು ಬಡವನೆಂದು ದೇವಸ್ಥಾನವನ್ನು ಕಟ್ಟಲು ತನ್ನಲ್ಲಿ ಹಣವಿಲ್ಲವೆಂದು ಹೇಳಿದಾಗ ನರಸಿಂಹಸ್ವಾಮಿಯು ನೀನು ಬಟ್ಟೆಯನ್ನು ಒಗೆಯುವ ಕಲ್ಲಿನ ಕೆಳಗೆ ಕೊಪ್ಪರಿಗೆಯಲ್ಲಿ ಹಣವು ದೊರೆಯುತ್ತದೆ, ಅದರಿಂದ ಮಂದಿರವನ್ನು ಕಟ್ಟಿಸು ಎಂದು ಹೇಳುತ್ತಾರೆ. ಅದರಂತೆಯೇ ಮರುದಿನ ಕಲ್ಲಿನ ಕೆಳಗೆ ನೋಡಿದಾಗ ಕೊಪ್ಪರಿಗೆಯಲ್ಲಿ ಹಣವು ಆತನಿಗೆ ದೊರೆಯುತ್ತದೆ. ಆನಂತರ ಬಹಳ ಸಂತೋಷಗೊಂಡ ಅಗಸನು ಆ ಹಣದಿಂದಲೇ ದೇವಾಲಯವನ್ನು ಕಟ್ಟಿಸುತ್ತಾನೆ. ತದನಂತರ ಇದರಿಂದ ಪ್ರಸನ್ನರಾದ ನರಸಿಂಹಸ್ವಾಮಿಯು ಆ ಅಗಸನಿಗೆ ಬೇಕಾದ ವರವನ್ನು ಕೇಳುವಂತೆ ಹೇಳುತ್ತಾರೆ. ಆ ಸಮಯದಲ್ಲಿ ಅಗಸನು ತಾನು ಮಾಡಿದ ಪಾಪಕರ್ಮಗಳನ್ನೆಲ್ಲ ತೊಳೆದುಕೊಳ್ಳಲು ಕಾಶಿಗೆ ಹೋಗಲು ಬಯಸುವುದಾಗಿ ಹೇಳಿಕೊಳ್ಳುತ್ತಾನೆ. ಆಗ ನರಸಿಂಹಸ್ವಾಮಿಯು ಆತನಿಗೆ ಕಾಶಿಗೆ ಹೋಗುವ ಅಗತ್ಯವಿಲ್ಲ, ಕಾಶಿಗಿಂತ ಈ ಕ್ಷೇತ್ರಕ್ಕೆ ಬಂದವರಿಗೆ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಪುಣ್ಯ ಲಭಿಸಲಿದೆ ಎಂದು ಆಶೀರ್ವದಿಸುತ್ತಾರೆ. ಆಗಿನಿಂದ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ.
ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಹೊಸ್ತಿಲು ಈ ಅಗಸನ ಬಟ್ಟೆ ಒಗೆಯುವ ಕಲ್ಲು ಎಂದು ಕಲ್ಲಿನ ಮೇಲೆ ಇರುವ ಚಿತ್ರಣವೂ ಕೂಡ ಅಗಸನದೇ ಎಂದು ನಂಬಲಾಗಿದೆ ಅತ್ಯಂತ ವಿಶಾಲವಾದ ವಿಸ್ತೀರ್ಣದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾದ ಈ ದೇವಸ್ಥಾನವು ದ್ರಾವಿಡ ಹಾಗೂ ಹೊಯ್ಸಳ ವಾಸ್ತುಶಿಲ್ಪದಿಂದ ಕೂಡಿದೆ ಈ ದೇವಾಲಯದ ಪ್ರಕಾರ ಗೋಡೆಯ ಮೇಲೆ ನರಸಿಂಹಸ್ವಾಮಿಯ ನವರೂಪಗಳನ್ನು ಚಿತ್ರಿಸಲಾಗಿದೆ ಹಾಗೂ ಹಲ್ಲಿಯನ್ನು ಮುಟ್ಟಿದ ಹಾಗೂ ಇತರ ಸಂಬಂಧಿ ದೋಷಗಳಿದ್ದರೆ ಈ ಕ್ಷೇತ್ರದಲ್ಲಿ ಕಲ್ಲಿನಲ್ಲಿ ಮೂಡಿಸಲಾಗಿರುವ ಹಲ್ಲಿಯನ್ನು ಮುಟ್ಟಿ ನಮಸ್ಕರಿಸಿದರೆ ಆ ದೋಷವು ನಿವಾರಣೆಯಾಗುವುದು ಎಂಬ ಪ್ರತೀತಿ ಇದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹವಿದ್ದು ಈ ವಿಗ್ರಹವು ಕೂಡ ಬಹಳ ಸುಂದರವಾಗಿದ್ದು ಕಣ್ಮನವನ್ನು ಸೆಳೆಯುತ್ತದೆ ಹಾಗೂ ಬಹಳ ವಿಶೇಷತೆಗಳಿಂದ ಕೂಡಿದೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಮತ್ತೆ ಸ್ನೇಹಿತರೆ ನಾವು ಆಗಲೇ ಹೇಳಿದ ಹಾಗೆ ನದಿಯಲ್ಲಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ತೆಪ್ಪದ ಸೌಲಭ್ಯವಿದ್ದು ಇದರಲ್ಲಿ ಕುಳಿತು ತ್ರಿವೇಣಿ ಸಂಗಮ ಸ್ಥಳಕ್ಕೂ ಹಾಗೂ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೂ ಕೂಡ ತೆರಳಬಹುದಾಗಿದೆ ಇಲ್ಲಿನ ಅಗಸ್ತ್ಯೇಶ್ವರ ದೇವಾಲಯವು ಕೂಡ ಬಹಳ ಪುರಾಣ ಪ್ರಸಿದ್ಧಿಯನ್ನು ಹೊಂದಿದೆ ಅಗಸ್ತ್ಯೇಶ್ವರ ದೇವಾಲಯದಲ್ಲಿರುವ ಲಿಂಗವು ಅಗಸ್ತ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ಎನ್ನುವ ನಂಬಿಕೆ ಇದೆ ಲಿಂಗದ ಮೇಲೆ ಒಂದು ರಂಧ್ರವಿದ್ದು ಅಲ್ಲಿಂದ ಸ್ಫಟಿಕ ಸರೋವರದ ನೀರು ಯಾವಾಗಲೂ ಒಸರುತ್ತಿರುತ್ತದೆ ಇದನ್ನೇ ಭಕ್ತಾದಿಗಳಿಗೆ ತೀರ್ಥವಾಗಿ ನೀಡಲಾಗುತ್ತದೆ ಈ ಒಂದು ಅಗಸ್ತ್ಯೇಶ್ವರ ದೇವಾಲಯದ ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ಅನ್ನ ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ತ್ರಿವೇಣಿ ಸಂಗಮದ ವಿಶೇಷವಾದಂತಹ ಒಂದು ವಿಡಿಯೋವನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ತಪ್ಪದೆ ನೋಡಿ ಸ್ನೇಹಿತರೆ ಇನ್ನು ನೀವು ಈ ಟಿ ನರಸೀಪುರ ಕ್ಷೇತ್ರದ ಸುತ್ತಮುತ್ತ ತಾಣಗಳನ್ನು ನೋಡಬಹುದಾದ್ರೆ ಇಲ್ಲಿಂದ ತಲಕಾಡು ಸೋಮನಾಥಪುರ ಶಿವನ ಸಮುದ್ರ ಶ್ರೀರಂಗಪಟ್ಟಣ ಮೈಸೂರು ನಂಜನಗೂಡು ಹೀಗೆ ಹಲವಾರು ಪ್ರಸಿದ್ಧ ತಾಣಗಳಿವೆ ಸ್ನೇಹಿತರೆ ನೀವು ತಿರುಮಕೂಡಲು ನರಸೀಪುರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಅಗಸ್ತ್ಯೇಶ್ವರರ ದೇವಸ್ಥಾನ ಹಾಗೂ ತ್ರಿವೇಣಿ ಸಂಗಮದ ತೆಪ್ಪದರಡನ್ನು ಮಿಸ್ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ